Hi, good morning students. Welcome to mystery classes. Now, kalada periodinalli manavana vikasana mattu bhoomiya ugama mattu vikasana jeevada ugama mattu vikasana idra baggene adhyayana maadiddevu. Ivaga manavana ugama mattu vikasana manavana ugama mattu vikasana andre the evolution of man the evolution of man andre ee manava yavaga ugamavada hege ugamavada endu helike namge nikharavagi aadharalu illa adru sahita manava vikasanada adhyayanu ondu jatilavada samasyeyagide antheli navu helabekagutta ondu jatilavada samasye ಜಟಿಲವಾದ ಸಮಸ್ಯೆ ಅಂತಕಂತದ್ದು ಇಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ಮಾನವಶಾಸ್ತ್ರಕ್ಕೆ ಹೋಗ್ತೀವಿ ಪುರಾತತ್ವಶಾಸ್ತ್ರ ಭಾಷಾಶಾಸ್ತ್ರ ಪೂರ್ಣಶಾಸ್ತ್ರ ಭ್ರೂಣಶಾಸ್ತ್ರ ತಳಿ ವಿಜ್ಞಾನ ಶಾಸ್ತ್ರವನ್ನು ಒಳಗೊಂಡಂತೆ ನಾವು ಇಲ್ಲಿ ಕೆದಕ್ಬೇಕಾಗುತ್ತೆ ಐತಿಹಾಸಿಕ ಹಿನ್ನೆಲೆಗೆ ಹೋಗ್ಬೇಕಾಗುತ್ತೆ ಹೋದಾಗ ಮಾನವ ಹಿಂಗಿದ್ದ ಹಿಂಗ್ ಬೆಳೆದು ಬಂದ ಅಂತೇಳಿ ಸ್ವಲ್ಪ ಆದರೂ ಹೇಳಬಹುದಾಗಿದೆ ಅಂತಕ್ಕಂಥದ್ದು ಹೌದಾ. ಆದರೂ ಸಹಿತ ಅನೇಕ ಮಾನವನ ಪಳಿವಳಿಕೆಗಳ ಶೋಧನಗಳು ಶಿಲಾಯುಧಗಳು ಅಲ್ಲಿ ಗುಹೆಯಲ್ಲಿರುವಂತಹ ಚಿತ್ರಗಳಿಂದ ನಾವೇನು ಮಾಡ್ಬೋದು ಅಧ್ಯಯನಕ್ಕೆ ಪುರಾವೆಗಳಾಗಿವೆ ಅಂತೇಳಿ ಹೇಳಬೇಕಾಗುತ್ತೆ. ಅಂದರೆ ಗವಿ ಮೇಲೆ ಇರುವಂತಹ ಚಿತ್ರಗಳನ್ನು ನೋಡ್ತೀವಿ ನಾವು ವರ್ಣಚಿತ್ರಗಳು ಗುಹಾಂತರ ದೇವಾಲಯದಲ್ಲಿರುವಂತಹ ವರ್ಣಚಿತ್ರಗಳಾಗಿರ್ಬೋದು ಸೂಕ್ಷ್ಮ ಶಿಲೋಯುಗಕ್ಕೆ ಹೋದ್ರೆ ಶಿಲಾಯುಗ ಅಂತೇಳಿ ಬರುತ್ತೆ ಅಲ್ಲಿ ಹೊರಟು ಸಲಕರಣೆಗಳಿಂದ ಮಾನವ ಇದ್ದ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ತಳಿ ವಿಜ್ಞಾನ ಶಾಸ್ತ್ರ ಮಂಗನಿಂದ ಮಾನವ ತಳಿ ಈ ಮಂಗನಿಂದ ಮಾನವ ಆದ ಅಂತೇಳಿ ತಳಿ ವಿಜ್ಞಾನ ಶಾಸ್ತ್ರದಿಂದ ಗೊತ್ತಾಗುತ್ತೆ. ಭ್ರೂಣಶಾಸ್ತ್ರ ಭ್ರೂಣ ಅಂದರೆ ಮಗು ಹೊಟ್ಟೆಯಲ್ಲಿದ್ದ ಯಾವ ರೀತಿ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಅಂದರೆ ನಾವು ನೋಡ್ತೀವಿ ನೀರಿನಲ್ಲಿ ಫಸ್ಟು ಪ್ರೋಟೋಜವಾ ಎನ್ನುವಂಥ ಒಂದು ಪಾಚಿ ಬೆಳೆದು ಬಂದಾಗ ಅಲ್ಲಿ ಗಿಡಗಳು ಹುಟ್ಟಿಕೊಂಡು ಮತ್ತೆ ಆಮೇಲೆ ಬೆತ್ತನೆ ವಾತಾವರಣ ಆಯಿತು ಅಂತೇಳಿ ನಾವು ಕಳೆದ ಪೀಳಿಗೆಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಹೌದಾ. ಇದರಿಂದ ಸಹಿತ ನಮಗೆ ಅಧ್ಯಯನ ಮಾಡಬಹುದು ಪುರಾತತ್ವ ಶಾಸ್ತ್ರ ಪುರಾತತ್ವ ಶಾಸ್ತ್ರ. ಹೌದಾ. ಅಲ್ಲಿ ಬಿಟ್ಟು ಹೋಗಿರುವಂಥ ಆಧಾರಗಳಿಟ್ಕೊಂಡು ಮತ್ತು ಭಾಷಾಶಾಸ್ತ್ರ ಅಂತಕ್ಕಂಥದ್ದು ಭಾಷೆಗಳ ಆಧಾರವಾಗಿ ಆರ್ಯರು ಯಾರು ಎಲ್ಲಿದ್ದ ಬಂದರು ಸಂಸ್ಕೃತ ಭಾಷೆ ಆಗಿರ್ಬೋದು ಮತ್ತು ಕರೋಷ್ಠಿ ಲಿಪಿ ಆಗಿರ್ಬೋದು ಬ್ರಾಹ್ಮಿ ಲಿಪಿ ಆಗಿರ್ಬೋದು ಹೌದಾ ಅರಮಿಕ್ ಭಾಷೆ ಆಗಿರ್ಬೋದು ಅರಬಿಕ್ ಭಾಷೆ ಆಗಿರ್ಬೋದು ಹೀಗೆ ಅನೇಕ ಭಾಷೆಗಳಿಂದ ಭಾಷಾಶಾಸ್ತ್ರದಿಂದಲೂ ಸಹಿತ ಈ ಮಾನವನ ಉಗಮದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಸಹಾಯಕ ಅಧ್ಯಯನ ಮಾಡಲಿಕ್ಕೆ ಸಹಾಯಕವಾಗಿರುವಂಥ ಆಧಾರಗಳಾಗಿವೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಇವೆಲ್ಲವುಗಳಿಟ್ಟುಕೊಂಡಾಗೂ ಸಹಿತ ಇಲ್ಲಿ ನಾವೇನು ಹೇಳ್ಬೋದು ಮಾನವ ಪ್ರಭೇದ ವಿಕಾಸನವನ್ನು ಅರಿಯಲು ಅವುಗಳು ಕೊಂಡಿಗಳದಂತೆ ಕೆಲಸ ಮಾಡ್ತಾ ಇದ್ದಾವೆ ಅಂತೇಳಿ ಹೇಳಬೇಕಾಗುತ್ತೆ. ಹೌದಾ. ಒಂದು ನಿಮಿಷ ಅವು ಕೆಲಸ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅಂದರೂ ಸಹಿತ ನಮಗೆ ಅವ್ರು ಬಿಟ್ಟು ಹೋಗಿರುವಂತಹ ಪಳಿವಳಿಕೆಗಳಾಗಿರ್ಬೋದು ಅವ್ರು ಬಿಟ್ಟು ಹೋಗಿರುವಂತಹ ರಾಸಾಯನಿಕ ಒಂದು ಅವರು ಬಿಟ್ಟು ಹೋಗಿರುವಂಥ ರಾಸಾಯನಿಕ ಅಂದರೆ ಇದರಿಂದ ನಾವು ಹೇಳ್ಬೋದು ವಾತಾವರಣದಿಂದಲೂ ಸಹಿತ ಹೇಳ್ಬೋದು. ಹೌದಾ. ಒಟ್ಟಾರೆಯಾಗಿ ದಿನ ಕಳೆದಂತೆ ಮಾನವ ಅಭಿವೃದ್ಧಿ ಆಗ್ತಬಹುದಾ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಆದರೂ ಸಹಿತ ನಮಗೆ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಒಬ್ಬ ಇತಿಹಾಸಕಾರ ಒಬ್ಬ ವಿಜ್ಞಾನಿ ಯಾರಪ್ಪ ಅಂದರೆ ಚಾರ್ಲಸ್ ಡಾರ್ವಿನ್ ಅಂತೇಳಿ ಬರ್ತಾರೆ. ಒಬ್ಬ ವಿಜ್ಞಾನಿ ಅಂತೇಳಿ ಹೇಳ್ಬೋದಾಗಿದೆ. ಈತನು ಚಾರ್ಲಸ್ ರಾಬರ್ಟ್ ಡಾರ್ವಿನ್ ಎಂಬಂಥವನು. ಈತನು ಒಬ್ಬ ಬ್ರಿಟಿಷ್ ನಿಸರ್ಗದ ವಿಜ್ಞಾನಿ ಅಂತೇಳಿ ಹೇಳಬೇಕಾಗುತ್ತೆ. ಮಾನವನ ಪ್ರಭೇದಗಳ ಬಗ್ಗೆ ಈತ ಏನು ಮಾಡ್ತಾರೆ ವಂಶಾನುಗತವಾಗಿ ಕಾಲಾನುಕ್ರಮವಾಗಿ ನಡೆದಿತ್ತು ಅಂತಕ್ಕಂಥದ್ದು ಹೇಳ್ತಾ ಇದ್ದಾನೆ. ವಂಶಾನುಗತವಾಗಿ ಕಾಲಾನುಕ್ರಮವಾಗಿ ಮಾನವನು ವಂಶಾವಳಿ ನಡೆದಿದೆ ಅಂತಕ್ಕಂಥದ್ದನ್ನು ಸಹಿತ ಈ ಡಾರ್ವಿನ್ ಎಂಬಂಥ ವ್ಯಕ್ತಿ ಹೇಳಿದ್ದಾನೆ ಎನ್ನುವಂಥದ್ದು. ಅಷ್ಟೇ ಅಲ್ಲದೆ ಈತನ ಒಂದು ವೈಜ್ಞಾನಿಕ ಸಿದ್ಧಾಂತ ವಿಕಾಸನದ ಪ್ರಕ್ರಿಯೆಯಲ್ಲಿ ಜೀವ ಪ್ರಭೇದಗಳ ವಿಭಜನೆಯ ವೈಜ್ಞಾನಿಕ ಸಿದ್ಧಾಂತವು
ಜೀವ ಪ್ರಭೇದಗಳ ವಿಭಜನೆಯ ನೈಸರ್ಗಿಕ ಆಯ್ಕೆಯ ಪರಿಣಾಮದಿಂದಾಗಿ ಈ ಜೀವಿ ಏನಾಗಿದೆ ಇಲ್ಲಿ ಉಗಮವಾಗಿದೆ ಅಂತಕ್ಕಂಥದ್ದು. ನೈಸರ್ಗಿಕ ಆಯ್ಕೆ ಅನ್ನುವಂಥದ್ದು ನ್ಯಾಚುರಲ್ ಸೆಲೆಕ್ಷನ್ ಎನ್ನುವಂಥದ್ದು, ನ್ಯಾಚುರಲ್ ಸೆಲೆಕ್ಷನ್ ಎನ್ನುವಂಥದ್ದು, ನೈಸರ್ಗಿಕ ಆಯ್ಕೆ ಎನ್ನುವಂಥದ್ದನ್ನು ಸಹಿತ ಹೇಳ್ತಾ ಇದ್ದೇನೆ. ಅಂದರೆ ನೈಸರ್ಗಿಕ ಆಯ್ಕೆ, ನಿಸರ್ಗಕ್ಕೆ ಮಾನವ ಹೊಂದಾಣಿಕೆ ಆದಮೇಲೆ ಈ ಜೀವಿ ಹುಟ್ಟಿಕೊಂತು ಅಂತಕ್ಕಂಥದ್ದು. ಕೆಲವೊಂದು ಜೀವಿಗಳು ಮರಣ ಬಿದ್ದುವಂತಕ್ಕಂಥದ್ದು ಹೌದಾ. ಈತನು ಮತ್ತೆ ಈತನು ಒಂದು ಕೃತಿಯನ್ನು ಬರೀತಾನೆ 1859 ಒಂದು ಕೃತಿಯನ್ನು ಪ್ರಕಟಣೆ ಮಾಡ್ತಾನೆ. 1859 ಈ ಕೃತಿಯನ್ನು ಬಿಡುಗಡೆ ಮಾಡ್ತಾನೆ. 1859 ಈತನು ಕೃತಿಯನ್ನು ಬಿಡುಗಡೆ ಮಾಡ್ತಾನೆ. ಆ ಕೃತಿ ಯಾವುದಪ್ಪ ಅಂದರೆ ದ ವರ್ಜಿನ್ ಆಫ್ ದಿ ಸ್ಪೀಸೀಸ್ ಅಂತೇಳಿ, ದಿ ವರ್ಜಿನ್ ಆಫ್ ದಿ ಸ್ಪೀಸೀಸ್ ಅಂತೇಳಿ ಒಂದು ಕೃತಿಯನ್ನು ಬಿಡುಗಡೆ ಮಾಡ್ತಾನೆ. ಆ ಕೃತಿಯು ಮಾನವನ ವಿಕಾಸನದ ಪುರಾವೆಗಳ ಬಗ್ಗೆ ಮಾಹಿತಿ ಹೇಳ್ತಾ ಇದೆ. ಮಾನವನ ವಿಕಾಸನದ ಪುರಾವೆಗಳು, ಪ್ರಭೇದಗಳು, ತಳಿಗಳ ಬಗ್ಗೆ ಮಾಹಿತಿ ಹೇಳ್ತಾ ಇದೆ. ವಂಶಾನುಗತ ತಳಿಗಳ ಬಗ್ಗೆ, ಮಾನವನ ತಳಿಗಳ ಬಗ್ಗೆ ಇದು ಮಾಹಿತಿ ಹೇಳ್ತಾ ಇದೆ. ಯಾವುದು ದ ವರ್ಜಿನ್ ಆಫ್ ದಿ ಸ್ಪೀಸೀಸ್ ಎನ್ನುವಂಥ ಕೃತಿಯು ಈ ಮಾನವನ ತಳಿಗಳ ಬಗ್ಗೆ, ಪ್ರಭೇದಗಳ ಬಗ್ಗೆ, ವಿಕಾಸನದ ಬಗ್ಗೆ ಇದೇನು ಮಾಡ್ತಾ ಇದೆ, ಮಾಹಿತಿ ಹೇಳ್ತಾ ಇದೆ. ಯಾವುದು ದಿ ವರ್ಜಿನ್ ಆಫ್ ದಿ ಸ್ಪೀಸೀಸ್ ಎನ್ನುವಂಥದ್ದು ಹೌದಾ. ತದನಂತರ ಇಲ್ಲಿ ಈ ಕೃತಿಯಲ್ಲಿ ದ ವರ್ಜಿನ್ ಆಫ್ ದಿ ಸ್ಪೀಸೀಸ್ ಎನ್ನುವಂಥ ಕೃತಿಯು ಎರಡು ವಿಭಾಗಗಳನ್ನು, ಎರಡು ಕಥೆಗಳನ್ನು ಒಳಗೊಂಡಿದೆ. ಒಂದು ನೈಸರ್ಗಿಕ ಆಯ್ಕೆ, ಒಂದು ಈ ಕೃತಿ ಎರಡು ಭಾಗಗಳನ್ನಾಗಿ ಮಾಡಿದೆ. ದ ವರ್ಜಿನ್ ಆಫ್ ದಿ ಸ್ಪೀಸೀಸ್ ಎನ್ನುವಂಥದ್ದು ಎರಡು ಕಥೆಗಳನ್ನು ಒಳಗೊಂಡಿದೆ. ಒಂದು ನೈಸರ್ಗಿಕ ಆಯ್ಕೆ, ಇನ್ನೊಂದು ಸಬಲ ಬದುಕಿ ಉಳಿಯುವ ಸಿದ್ಧಾಂತ, ಸರ್ವೈವಲ್ ಆಫ್ ದಿ ಫೈಟ್ ಟೆಸ್ಟ್ ಅಂತಕ್ಕಂಥದ್ದು. ಫೈಟ್ ಟೆಸ್ಟ್ ಅಂದರೆ ಫೈಟ್ ಮಾಡುವಂಥದ್ದು. ಫೈಟ್ ಅಂದರೆ ಹೋರಾಟ ಅಂತಕ್ಕಂಥದ್ದು. ಅಂದರೆ ಈ ಬದುಕಲಿಕ್ಕೆ ಅವ್ರು ಏನು ಮಾಡಬೇಕಾಗತ್ತೆ, ಫೈಟ್ ಮಾಡಬೇಕಾಗತ್ತೆ, ಸಬಲರಾಗಬೇಕಾಗತ್ತೆ, ಹೋರಾಟ ಮಾಡುವಂಥದ್ದು ಅಂತಕ್ಕಂಥದ್ದು. ಆ ರೀತಿಯಾಗಿ ಈತ ಏನು ಹೇಳ್ತಾರಪ್ಪ ಅಂದರೆ, ನೈಸರ್ಗಿಕ ಆಯ್ಕೆ ಎನ್ನುವಂತಹ ಒಂದು ಪ್ರಕ್ರಿಯೆಯಲ್ಲಿ ಮಾನವ ಈ ನಿಸರ್ಗದಲ್ಲಿ ಹುಟ್ಟಿಕೊಂಡ ಅಂದರೆ ಅಧಿಕೃತ ಕುಟುಂಬಕ್ಕೆ ಹೋದಾಗ ನೀರಿನಲ್ಲಿ ಮೊಟ್ಟ ಮೊದಲಾಗಿ ಪ್ರೋಟೋಜೋವ ಎನ್ನುವಂತಹ ಒಂದು ಪಾಚಿ, ಪ್ರೋಟೋಜೋವ ಎನ್ನುವಂಥ ಜೀವಿ ಹುಟ್ಟಿಕೊಂತು ಅಂತೇಳಿ ನಾವು ಹೇಳ್ತೀವಿ. ಹುಟ್ಟಿಕೊಂಡ ಮೇಲೆ ತದನಂತರ ಅನೇಕ ತಳಿಗಳು ಹುಟ್ಟಿಕೊಂಡವು, ಸಸ್ತನಿಗಳು ಆಗಿರ್ಬೋದು, ಸೂಕ್ಷ್ಮ ಜೀವಿಗಳಾಗಿರ್ಬೋದು ಹೌದಾ. ಏಕ ಜೀವಿಕೋಶಿಯಾಗಿ ಬಹುಜೀವಕೋಶಗಳಾಗಿ ಮಾರ್ಪಟ್ಟ ಮೇಲೆ ಅನೇಕ ಜೀವಿಗಳು ಇಲ್ಲಿ ಹುಟ್ಟಿಕೊಂಡವು. ನಾಯಿ ಆಗಿರ್ಬೋದು, ಬೆಕ್ಕು ಆಗಿರ್ಬೋದು, ಕೋಳಿ ಆಗಿರ್ಬೋದು, ಒಂಟೆ ಆಗಿರ್ಬೋದು ಹೌದಾ, ಆಮೆ ಆಗಿರ್ಬೋದು, ಇವೆಲ್ಲವೂ ಹುಟ್ಟಿಕೊಂಡವು. ಹುಟ್ಟಿಕೊಂಡ ಮೇಲೆ ಕೆಲವೊಂದಿಷ್ಟು ಪ್ರಾಣಿಗಳು ನಿಸರ್ಗವನ್ನೇ ಆಯ್ಕೆ ಮಾಡಿಕೊಂಡು ಹೌದಾ. ಕೆಲವೊಂದಿಷ್ಟು ಪ್ರಾಣಿಗಳೇನಾದ್ರು ನಿಸರ್ಗದಲ್ಲಿ ಈಗ ಸದ್ಯ ಈ ಒಂದು ಒಂಟೆ ಮರುಭೂಮಿಯಲ್ಲಿ ಇರತಕ್ಕಂಥದ್ದು, ಅದು ಮರುಭೂಮಿಗೆ ಮಾತ್ರ ಹೊಂದಿಕೊಂಡು ಮನುಷ್ಯ ಬೆತ್ತಂದು ಮತ್ತು ಆಮ್ಲಜನಕದಲ್ಲಿ ಮಾತ್ರ ಮನುಷ್ಯ ಇರ್ತಾನೆ. ತಣ್ಣನೆ ವಾತಾವರಣ, ಈತನು ಒಂದು ಸಮುದ್ರ ದಡಗಳ ಮೇಲೆ ವಾಸ ಮಾಡಲಿಕ್ಕೆ ಚಾಲು ಮಾಡಿದ, ಅಲ್ಲಿ ಒಂದು ನಾಗರಿಕತೆ ಎಂಬಂತೂ ಹೌದಾ. ಈ ರೀತಿಯಾಗಿ ಏನಾಯ್ತು ಅಂದರೆ ನೈಸರ್ಗಿಕ ಆಯ್ಕೆ ಎಂಬಂತೊಂದಿಗೆ ಬೆಳೆಕೊಂಡು ಅಂದರೆ ನಿಸರ್ಗಕ್ಕೆ ಈತ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಪ್ರಾರಂಭವಾಯಿತು. ತಿನ್ನಲಿಕ್ಕೆ ಆಹಾರ ಬೇಕಾಯಿತು, ಆತ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಲಿಕ್ಕೆ ಅಲೆಮಾರಿ ಆದ ಅಂತಕ್ಕಂಥದ್ದು. ತದನಂತರ ಅಲೆಮಾರಿಯಾಗಿ ಅಲ್ಲಲ್ಲಿ ಗಡ್ಡೆ ಕೆಲಸಗಳನ್ನು ತಿನ್ನುತ್ತ, ಅಲ್ಲಲ್ಲಿ ಈ ಸತ್ತಿರುವಂಥ ಪ್ರಾಣಿಗಳು ತಿನ್ನುತ್ತಾ ಆತ ಜೀವನ ಮಾಡಿದ, ಅಸೀಮಾಂಸ ತಿನ್ನುವಂಥ ಒಂದು ಕೆಲಸವನ್ನು ನಾವಿಲ್ಲಿ ನೋಡ್ತೀವಿ. ಶಿಲಾಯುಗದಲ್ಲಿ ನೋಡ್ತಕ್ಕಂಥದ್ದು ಅಸೀಮಾಂಸ ಹೌದಾ. ಅಸೀಮಾಂಸ ಅಂದರೆ ಈ ನಿಸರ್ಗಕ್ಕೆ ಆಯ್ಕೆಯಾಗಿರುವಂತಹ ಪ್ರಾಣಿಗಳು ಉಳಿದುಕೊಂಡಿರ್ತಕ್ಕಂಥ ಮನುಷ್ಯ, ಈ ಮನುಷ್ಯ ಉಳ್ಕೊಂಡ ಮೇಲೆ ಈ ನಿಸರ್ಗಕ್ಕೆ ಆಯ್ಕೆ ಆಗಬಾರ್ದಂತ ಹೌದಾ. ಇಂಥವುಗಳು ಏನಾದರೂ ಸತ್ತು ಈ ಒಂದು ಮೊಲ ಆಗಿರ್ಬೋದು ಹೌದಾ, ಮತ್ತು ಅದೇ ರೀತಿಯಾಗಿ ಈ ಕೋಳಿ ಆಗಿರ್ಬೋದು, ನೀರಿಲ್ಲ ಬಂದಿರ್ತವೆ ಇರಲ್ಲ, ಆ ರೀತಿಯಾಗಿ ಕೆಲವೊಂದಿಷ್ಟು ಪ್ರಾಣಿಗಳು ಡೆತ್ ಆಗಲಿಕ್ಕೆ ಪ್ರಾರಂಭವಾಯಿತು. ಯಾಕಂದರೆ ಈ ವಾತಾವರಣ ನಮಗೆ ಕ್ಲೈಮೇಟ್ ನೇಚರ್ ಹೆಂಗಿತ್ತಪ್ಪ ಅಂದರೆ ಹಿಮ ಅಂದರೆ ಕೆಲವು ಭಾಗದಲ್ಲಿ ಹಿಮಗಳಿಂದ ಕೂಡಿರ್ತಕ್ಕಂಥದ್ದು, ಕೆಲವು ಭಾಗದಲ್ಲಿ ಜೋರಾಗಿ ಮಳೆ ಆಗ್ತಕ್ಕಂಥದ್ದು, ಕೆಲವು ಭಾಗದಲ್ಲಿ ಬಿಸಿಲು ಆಗ್ತಕ್ಕಂಥದ್ದು, ಈ ರೀತಿ ನೋಡ್ತಾ ಇದ್ವಿ ನಾವು. ಅಂದರೆ
ಇಲ್ಲಿ ನಿಸರ್ಗ ಒಂದು ಭಾಗದಲ್ಲಿ ಏರ್ಪೇರಾಗಿತ್ತು ಅಂದ್ರೆ ಈ ಭೂಮಿ ಎನ್ನುವಂಥದ್ದು ಒಂದು ಕಾದಿರುವಂತಹ ಮುದ್ದೆ, ಈ ಮುದ್ದೆ ಬ್ಲಾಸ್ಟ್ ಆದ್ಮೇಲೆ ಏನಾಗುತ್ತಂದ್ರೆ ಅಲ್ಲಲ್ಲಿ ಚದರಿ ಹೋಗಿ ಬಿದ್ದಿತ್ತು. ಕೆಲವಾರು ವರ್ಷಗಳ ನಂತರ ಅದು ಏನಾಗುತ್ತೆ, ಭೂಮಿಯಾಗಿ ಮಾರ್ಪಟ್ಟಿತ್ತು. ಭೂಮಿಯಾಗಿ ಮಾರ್ಪಟ್ಟ ಮೇಲೆ ಮಳೆ ಆಗಲಿಕ್ಕೆ ಪ್ರಾರಂಭವಾಯಿತು. ಮಳೆಯಾದಾಗ ಏನಾಯ್ತು, ಸರೋವರಗಳು ಹಳ್ಳಕೊಳ್ಳಗಳು ಹೋಗ್ಲಿಕ್ಕೆ ಪ್ರಾರಂಭವಾಯಿತು. ನೀರು ಆವಿಯಾಗಲಿಕ್ಕೆ ಪ್ರಾರಂಭವಾಯಿತು. ಮೋಡ ಆಯಿತು, ಮೋಡಾಗಿ ಬಂದ ಮೇಲೆ ಮಳೆ ಬಂತು. ಮಳೆಯಾದ ಮತ್ತೆ ಬಿದ್ದುವುದು ಉದ್ದುವುದು ಈ ರೀತಿ ಬೆಳೆದುಕೊಂಡು ಬಂತು. ಈ ರೀತಿಯಾದ ಮೇಲೆ ಈ ನೀರು ಭೂಮಿಯಿಂದ ಮೇಕು ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಪ್ರಾರಂಭವಾಯಿತು. ಹೌದಾ, ಮಳೆ ಹೆಂಗೆ ಬರುತ್ತ ಅಂದರೆ ಈ ಮರಗಿಡಗಳು ಏನು ಮಾಡಿದವು ಅಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಅಥವಾ ಈ ಒಂದು ಸೂರ್ಯನ ಕಿರಣಗಳನ್ನು ಅವು ಏನು ಮಾಡಿದ್ರು, ಹೀರಿಕೊಂಡು ಆಮ್ಲಜನಕ ಬಿಡುಗಡೆಯಾಯಿತು. ಈ ಮರಗಳು ಏನು ಮಾಡಿದ್ವು, ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ನಮಗೆ ಆಮ್ಲಜನಕ ಬಿಡುಗಡೆಯಾಯಿತು. ಆಮ್ಲಜನಕ ಬಿಡುಗಡೆಯಾದಾಗ ಅಲ್ಲಿ ಒಂದು ಜೀವಿ ವಾಸವಾಗಕ್ಕೆ ಪ್ರಾರಂಭವಾಯಿತು. ಈ ಒಂದು ಕಾಗೆ ಗುಬ್ಬೆಗಳು ಇವೆಲ್ಲವುಗಳು ಏನಾದ್ರು ನಿಸರ್ಗಕ್ಕೆ ಹೊಂದಿಕೊಂಡು ಏನು ಮಾಡಿದ್ರು, ಗಿಡದಲ್ಲಿ ವಾಸ ಮಾಡಕ್ಕೆ ಚಾಲು ಮಾಡಿದ್ರು. ಮನುಷ್ಯನು ಅದು ಕೆಳಗಡೆ ವಾಸ ಮಾಡಕ್ಕೆ ಚಾಲು ಮಾಡಿದ. ಜಾಸ್ತಿ ಮಳೆ ಬಂದು ಸಿಡ್ಲಾಯಿತು, ಸಿಡ್ಲು ಬಿದ್ದಾಗ ಆ ಪ್ರಾಣಿಗಳು ಆ ಗಿಡದಿಂದ ಕೆಳಗಿಡ್ತು. ಅಂಥ ಪ್ರಾಣಿಗಳನ್ನು ತಿನ್ನುವಂಥ ಯಾರಾದಿವೆ, ಮನುಷ್ಯನಾದ. ಹೌದಾ, ಇದನ್ನು ಜ್ಞಾನ ಇತ್ತು. ಇಂಥ ಒಂದು ನಿಸರ್ಗದ ನೈಸರ್ಗಿಕ ಆಯ್ಕೆ ಅನ್ನುವಂಥದ್ದು ಇಲ್ಲಿ ಕಂಡು ಬಂತು ಅಂತಕ್ಕಂಥದ್ದು. ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಅಂತೇಳಿ ಬರ್ತದೆ. ಸಬಲರು ಬದುಕಿ ಉಳಿಯುವಂಥ ಸಿದ್ಧಾಂತ. ಇಲ್ಲಿ ಫೈಟ್ ಚಾಲು ಆಗಿದೆ, ಯಾರ್ಯಾರು ನಡುವೆ, ಪ್ರಾಣಿಗಳ ನಡುವೆ ಮತ್ತು ಮನುಷ್ಯ ನಡುವೆ ಇಬ್ಬರು ಫೈಟ್ ಚಾಲು ಆಗಿದೆ. ಮನುಷ್ಯ ತಿನ್ನಲಿಕ್ಕೆ ಆಹಾರ, ಹೌದಾ, ಮತ್ತೆ ಏನ್ ಮಾಡ್ಕೊಳ್ತಾ ಇದ್ದಪ್ಪ ಅಂದ್ರೆ ಈ ಒಂದು ತಪ್ಪವನ್ನು ಕಟ್ಕೊಳ್ತಾ ಇದ್ದ ತನ್ನ ಮಾನವನ್ನು ಮುಚ್ಚಿಕೊಳ್ಬೇಕಂತಂದ್ರೆ ಅಂದ್ರೆ ಜ್ಞಾನ ಬಂದಿತ್ತು ಅವನಿಗೆ. ಒಂದು ನಿರ್ದಿಷ್ಟವಾಗಿರುವಂತಹ ಪ್ರದೇಶ ಇರಲಿಲ್ಲ. ಗುಹೆಗಳಲ್ಲಿ ವಾಸ ಮಾಡುವುದನ್ನು ನೋಡ್ತೀವಿ ನಾವು. ಗುಹೆಗಳಲ್ಲಿ ವಾಸ ಮಾಡುವಂತ ನಿರ್ದಿಷ್ಟವಾದ ಪ್ರದೇಶ ಅನ್ನುವಂಥದ್ದಿರಲಿಲ್ಲ. ಇವತ್ತು ಗಂಗಾವತಿಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಜಾತಿ ಹಾರ ಸಿಕ್ಕಿದ್ದು ಗಂಗಾವತಿಯಲ್ಲಿರೋದು, ಅಲ್ಲಿ ಹಾರ ನೀರು ಖಾಲಿಗಿತ್ತಪ್ಪ ಅಂದ್ರೆ ಮತ್ತೊಂದು ಕಡೆಗೆ ನಾವೇನು ಮಾಡಬೇಕಾಗುತ್ತೆ, ಅಲೆಮಾರಿಯಲ್ಲಿ ಹೋಗ್ಬೇಕಾಗುತ್ತೆ. ಅಂದ್ರೆ ಈ ರೀತಿಯಾಗಿ ಹೋಗುವುದನ್ನು ನೋಡ್ತೀವಿ ನಾವು. ಇಲ್ಲಿ ಸಣ್ಣ ಮನುಷ್ಯನು ಜ್ಞಾನವನ್ನು ಪಡೆದ ಮೇಲೆ ದೊಡ್ಡ ಪ್ರಾಣಿಗಳನ್ನು ಕೊಲ್ಲುವುದು, ತಿನ್ನುವುದು, ಹಸಿಮಾಂಸ ತಿನ್ನುವುದನ್ನು ಸಹಿತ ನೋಡ್ತಕ್ಕಂಥದ್ದು. ಈ ರೀತಿಯಾಗಿ ಈತ ಯಾಕೆ ನಿಸರ್ಗಕ್ಕೆ ಹೊಂದಿಕೊಂಡ ಅಲ್ಲಿ ಇದೆಯಾದ ಬದುಕುಳಿಯುತ್ತಕ್ಕಂಥದ್ದು ಈತನಿಗೆ ಕಲ್ತಿತ್ತು. ಮಳೆ ಬಂತಂದ್ರೆ ನಳ್ಳಿ ಕುಡ್ತೀವಿ, ಇಂಥ ಕಲ್ಪನೆ ಬಂದಿತ್ತು. ಮಳೆ ಬಂತಂದ್ರೆ ನಳ್ಳಿ ಕುಡ್ತೀವಿ, ಜಾಸ್ತಿ ಬಿಸಿಲಾಯ್ತಂದ್ರೆ ನಳ್ಳಿಗೆ ಹೋಗ್ತೀವಿ. ಹೌದಾ, ಈ ರೀತಿ ಕಲ್ಪನೆ ಇಲ್ಲಿ ಬಂತು. ಸಬಲರು ಬದುಕುಳಿಯುವಂತಹ ಸಿದ್ಧಾಂತ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಯಿತು. ಈ ಮಾನವನ ವಿಕಾಸ ಮತ್ತು ಉಗಮ ಮತ್ತು ವಿಕಾಸ ಅಂದ್ರೆ ಇಷ್ಟೇ ಇದರಲ್ಲಿ ಬರ್ತಕ್ಕಂಥದ್ದು. ನಿಮ್ಮುಖದಲ್ಲಿ ನಾವು ನೋಡ್ತೀವಿ ಗಿಬ್ಬನ್ ಆಗಿರ್ಬೋದು, ಹೌದಾ, ಮಾನವ ಚಿಪ್ಪಂಜಿ ಆಗಿರ್ಬೋದು, ಗೋರಿಲ್ಲಾ ಆಗಿರ್ಬೋದು, ವರ್ಗುಟನ್ ಆಗಿರ್ಬೋದು, ಇವೆಲ್ಲವುಗಳನ್ನು ನೋಡ್ತಕ್ಕಂಥದ್ದು. ಗೋರಿಲ್ಲಾ ಆಗಿರ್ಬೋದು, ಆಸ್ಟ್ರಲೋಪಿಥೆಕಸ್ ಆಗಿರ್ಬೋದು, ಹೋಮೋ ಎರೆಕ್ಟಸ್ ಆಗಿರ್ಬೋದು, ಹೋಮೋ ಎರೆಕ್ಟಸ್ ಆಗಿರ್ಬೋದು, ಅದೇ ರೀತಿಯಾಗಿ ನಿಯಂಡರಲ್ ಅನ್ನುವಂಥ ಮಾನವ, ನಿಯಂಡರಲ್ ಎನ್ನುವಂಥ ಮಾನವ ಮತ್ತು ಅರ್ಥಾಯಿಕ್ ಅನ್ನುವಂಥವು ಆಧುನಿಕ ಮಾನವ ಏನಂದ್ರೆ ಹೋಮೋ ಸೆಪಿಯನ್ಸ್ ಆದ ಅರ್ಥಾಯಿಕ್ ಹೋಮೋ ಸೆಪಿಯನ್ಸ್ ಇದು ಆಧುನಿಕ ಮಾನವ. ಆಧುನಿಕ ಮಾನವ ಏನು ಮಾಡಕತ್ತಿದೆ, ಜ್ಞಾನ ಮಾತು ಮೆದುಳಿನ ಶಕ್ತಿ 14 ಸೆಂಟಿಮೀಟರ್ ಅನ್ನು ಇದನ್ನು ಮೆದುಳು ಒಳಗೊಂಡಿತ್ತು. ಇಂಥ ಒಂದು ಕಲ್ಪನೆ ಇಲ್ಲಿದೆ ಅಂತಕ್ಕಂಥದ್ದು ಹೇಳಬೇಕಾಗತ್ತೆ. ಹೌದಾ, ನಾವು ನೋಡ್ತೀವಿ, ನಾವು ಏನು ನೋಡ್ತೀವಪ್ಪ ಅಂದರೆ ಅನೇಕ ಪ್ರಭೇದಗಳಲ್ಲಿ ತಲೆಗುಡಿಗಳನ್ನು ಕಾಣ್ತಕ್ಕಂಥದ್ದು, ತಲೆಗುಡಿಗಳ ವಸಡುಗಳನ್ನು ನೋಡ್ತಕ್ಕಂಥದ್ದು. ಹೌದಾ, ಮತ್ತು ಸೂಕ್ಷ್ಮ ಶಿಲೆಗಳಿಗೆ ಹೋದಾಗ ನಾವು ನೋಡ್ತೀವಿ, ನಿಮ್ಮ ಸೆಕೆಂಡ್ ಇಯರ್ ಬುಕ್ಕಲ್ಲಿದೆ, ಏನಿದೆಯಪ್ಪ ಅಂದರೆ ಸೂಕ್ಷ್ಮ ಶಿಲೆಯುಗದಲ್ಲಿ ಗಿಡ್ಡ ಜನಾಂಗ, ಚಪ್ಪಟೆ ಮೂಗು, ಒರಟು ಕೂದಲು, ಗುಂಗುರು ಕೂದಲು ಅಂತ ನಾವು ಹೇಳ್ತೀವಿ. ಹೌದಾ, ಈ ರೀತಿ ನೋಡ್ತಕ್ಕಂಥ ಇವರೆಲ್ಲ ಯಾರಾಗಿರ್ತಾರೆ, ತಲೆಮಾರಿಗಳು ಅಂತಕ್ಕಂಥದ್ದು ಇಲ್ಲಿ ವಿಜ್ಞಾನಿಗಳ ಅಭಿಪ್ರಾಯ ಅಂತಕ್ಕಂಥದ್ದು. ಹೌದಾ, ಓಮಿನಾಯ್ಡೆ ಮೇಲ್ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಮಿನಾಯ್ಡೆ ಎನ್ನುವಂಥದ್ದು ಓಮಿನೀಡೆ ಎನ್ನುವಂಥದ್ದು ಐಲೋ ಬಟಿಡೆ ಎನ್ನುವಂಥ ಪ್ರಾಣಿ ಮತ್ತು ಅದೇ ರೀತಿಯಾಗಿ ಮತ್ತೊಂದು ತಳಿ ಬರುತ್ತೆ ಓಮಿನಿಡೆ, ಓಮಿನಿನೆ, ಶಾಪಾಜಿ, ಶಾಜಿನಿ ಎನ್ನುವಂಥದ್ದು ಹೀಗೆ ಇಲ್ಲಿ ನಿಮ್ಮ ಬುಕ್ಕದಲ್ಲಿದೆ, ಅದನ್ನು ಸ್ವಲ್ಪ ಓದಿಕೋರಿ ಅಂತಕ್ಕಂಥದ್ದು. ಹೌದಾ, ಇಲ್ಲಿ ನಾವು ನೋಡ್ತೀವಿ ಪ್ರಜಾತಿಯ ಮಾನವ, ಪ್ರಸಕ್ತ ಮಾನವರ ಪ್ರಜಾತಿಯ ತಂತು ಪೂರ್ವಜರ ಪಟ್ಟಿ ಅಂತಕ್ಕಂಥದ್ದಿದೆ. ಓಮೋ ಅವಲಿಸ್ ಎನ್ನುವಂಥದ್ದು ನೋಡ್ತೀವಿ, ಓಮೋ ರುಡೋ ಲೆಪಿಸಿಸ್ ಎನ್ನುವಂಥದ್ದು ನೋಡ್ತೀವಿ, ಓಮೋ ಎರೆಟಕಸ್ ಎನ್ನುವಂಥದ್ದು, ಓಮೋ ಜಾರ್ಜಿಕಸ್, ಓಮೋ ಎರೆಟಕಸ್, ಓಮೋ ಸೈಪ್ರಿ ಸೈಪ್ರಿನಿಸ್ ಮತ್ತು ಓಮೋ ಎರೆ ಎಡೆಟೆ ಎಟೆಟೆಸ್
ಎಟೆ ಸರ್ ಅನ್ನುವಂಥದ್ದು. ಅದೇ ರೀತಿಯಾಗಿ ಇಡೆಲ್ಬನ್, ಜೆನ್ಸ್, ರೋಡೆನಿಸ್, ಬಿಯರ್ಡರ್ಸ್, ಪ್ಲೇನ್ಸ್ ಮತ್ತು ಓಮೋಸೆಪಿಯನ್ಸ್ ಈ ಆಧುನಿಕ ಮಾನವ ಓಮೋ ಅಬಲಿಸ್ ಎನ್ನುವಂಥವನು ಆಮಲಿಕ ಆಧುನಿಕ ಮಾನವ ಅಂತಕ್ಕಂಥದ್ದು. ಈ ರೀತಿಯಾಗಿ ಮಾನವ ವಿಕಾಸ ಹೊಂದುತ್ತಾ ಬಂದ ಅಂತಕ್ಕಂಥದ್ದು ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯ ಆದರೂ ಸಹಿತ ನಾವು ಅದ್ರ ಬಗ್ಗೆನೇ ಅಧ್ಯಯನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಈ ಎರಡು ನಿಸರ್ಗಕ್ಕೆ ಆಯ್ಕೆ ಆಗುವಂಥ ಒಂದು ನಿಸರ್ಗಕ್ಕೆ ಆಯ್ಕೆ ಮನಿ ಸೇರಾಗ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡಕತ್ತಿದ್ದ, ಅವನು ಒಂದು ಕಡೆ ವಾಸ ಮಾಡ ಚಾಲು ಮಾಡಿದ, ಮತ್ತೆ ತಿನ್ನಲಿಕ್ಕೆ ಆಹಾರ ಕಡಿಮೆ ಆದಾಗ ಹೋರಾಟ ಮಾಡಲಿಕ್ಕೆ ಚಾಲು ಆಯ್ತು. ಇಲ್ಲಿ ಸಮಲ ಉಳಿದುಕೊಂಡ್ರು, ಇಬ್ಬರ ಏನಾದ್ರು ಸತ್ತು ಹೊಂದರು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಉಗಮ ಮತ್ತು ವಿಕಾಸ ಅಂತ ಇಷ್ಟು ನಿಮಗೆ ಮಾಹಿತಿ ಇದೆ ಅಂತಕ್ಕಂಥದ್ದು ಹೇಳ್ತೀನಿ. ನೆಕ್ಸ್ಟ್ ಇದರಲ್ಲಿ ಮಾನವ ವಿಕಾಸದ ಪ್ರಮುಖ ಅಂಶಗಳು ಅಂತಿದೆ, ಅದನ್ನು ನೆಕ್ಸ್ಟ್ ಇದರಲ್ಲಿ ಹೇಳಬೇಕಾಗುತ್ತೆ. ನಮಸ್ಕಾರ.